ಶ್ರೀರಾಮುಲು ಅವರು ಉತ್ತರ ಕೊಡ್ಬೇಕು. ಶ್ರೀರಾಮುಲು ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಸಭಾಧ್ಯಕ್ಷರು ಶ್ರೀರಾಮುಲು ಅವ್ರು ಹೇಳ್ರಿ. ಮಾನ್ಯ ಅಧ್ಯಕ್ಷರೇ, ಏನು 11ನೇ ತಾರೀಕಿಗೆ ಏನು ಮುಲ್ಲಾ ಹುಸೇನ್ 35 ವರ್ಷದ ವ್ಯಕ್ತಿ 11ನೇ ತಾರೀಕಿಗೆ 9:30 ಬೆಳಗಿನ ಸಮಯಕ್ಕೆ ಅವರು ಅಲ್ಲಿ ಅಡ್ಮಿಟ್ ಆಗ್ತಾರ. ಅಲ್ಲಿ ಅಡ್ಮಿಟ್ ಆದಂಥ ಟೈಮಲ್ಲಿ ಅವ್ರಿಗೆ ಒಂದು ಕಿಡ್ನಿಗಳು ಸ್ವಲ್ಪ ಅಲ್ಲಿ ವೈಫಲ್ಯಗಳಿಂದ ಸ್ವಲ್ಪ ತ್ರಾಸಾಗ್ತಾ ಇತ್ತು, ಜೊತೆಯಲ್ಲಿ ಸ್ವಲ್ಪ ತ್ರಾಸಾಗ್ತಾ ಇತ್ತು. ಅಲ್ಲಿ ಅಡ್ಮಿಟ್ ಆದಂಥ ಟೈಮಲ್ಲಿ 14ನೇ ತಾರೀಕಿಗೆ ಅವರು ಸಾವನ್ನಪ್ಪುತ್ತಾರೆ. ಸಾವನ್ನಪ್ಪಿದಂಥ ಟೈಮಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಅವರು ಪತ್ರದಲ್ಲಿ ಕೊಟ್ಟಂಥ ಟೈಮಲ್ಲಿ ಆ ಪತ್ರದಲ್ಲಿ ಕೊನೆಯ ಸಾಲಿನಲ್ಲಿ ಉಲ್ಲೇಖನೆ ಮಾಡಿದ್ದಾರೆ. ಏನು ಉಲ್ಲೇಖನೆ ಮಾಡಿದ್ದಾರೆ ಅಂದರೆ, ಇದೆಲ್ಲ ಕೂಡ ಸರ್ಕಾರನೇ ಹೊಣೆ, ಸರ್ಕಾರ ಹೊಣೆ ಅನ್ನಕ ನಾನೇನು ಅದ್ರ ಬಗ್ಗೆ ನಾನು ಉಲ್ಲೇಖನೆ ಮಾಡೋಕೆ ಹೋಗಲ್ಲ. ಹೌದ್ರೆ ಅವರು ಮಾಡಿದಂಥ ಶಬ್ದಗಳೇನಂದ್ರೆ ಅದು ಸರ್ಕಾರನೇ ಪರಿಹಾರ ಕೊಡ್ತಾರೆ, ಮರ್ಡರ್ ಅನ್ನೋ ಶಬ್ದ ಬಳಕೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ ಅಂದ್ರೆ, ವಿರೋಧ ಪಕ್ಷದ ನಾಯಕರು ಅದು ಏನು ಪತ್ರವನ್ನು ಕೊಟ್ಟಿದ್ದಾರೆ, ಪತ್ರವನ್ನು ಕೊಟ್ಟಂತ ಟೈಮಲ್ಲಿ ಅದನ್ನು ನೋಡಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ವಾದ ಇದೆ. ಆಕಸ್ಮಿಕವಾಗಿ ಸರ್ಕಾರಗಳು ನಡೆಯುವಂತ ಟೈಮಲ್ಲಿ ಈ ರೀತಿ ಅನಾಹುತಗಳಾದಂತ ಅವ್ರದೇ ಸರ್ಕಾರ ಬಹಳಷ್ಟು ನಡೆಸಿದಾರ. ಅಂತ ಸಂದರ್ಭದಲ್ಲಿ ನಾವೇನು ಆ ಸರ್ಕಾರದ ಮೇಲೆ ಅವ್ರದೇ ಸರ್ಕಾರನೇ ಮರ್ಡರ್ ಮಾಡಿದಂತ ಹೇಳಿ ನಾವು ಎಲ್ಲಿ ಕೂಡ ಉಲ್ಲೇಖನೆ ಮಾಡಿಲ್ಲ, ಎಲ್ಲಿ ಕೂಡ ಉಲ್ಲೇಖನೆ ಮಾಡಿಲ್ಲ. ಆದ್ರೆ ಈ ರೀತಿ ಅವ್ರು ಉಲ್ಲೇಖನೆ ಮಾಡಿದಂತ ಟೈಮಲ್ಲಿ ಅವ್ರು ಅದು ತಪ್ಪು ಅಂತ ಹೇಳಿ ನಾವು ವಾದ ಮಂಡಿಸಿದೀವಿ. ವಾದ ಮಂಡಿಸಿದ್ವಿ. ಆಯ್ತು, ಮುಂದಿನ ಹೇಳಿ, ಮುಂದಿನ ವಿಷಯ ಹೇಳಿ, ಮುಂದಿನ ವಿಷಯ ಹೇಳಿ. ಹಂಗಾಗಿ ಅವರು ಏನು ಇವತ್ತು ಮುಲ್ಲಾ ಹುಸೇನ್ ಅನ್ನಂಥವ್ರು 35 ವರ್ಷದ ಏನು ಅಡ್ಮಿಷನ್ ಆಗಿತ್ತು ಅವತ್ತು ಅಡ್ಮಿಷನ್ ಆಗುತ್ತ ಟೈಮಲ್ಲಿ ಅದು ರೆಸ್ಪಿರೇಟರ್ ಅವ್ರಿಗೆ ತ್ರಾಸಾಗಿತ್ತು, ಮೂತ್ರಪಿಂಡಗಳು ಬೇರೆ ಬೇರೆ ತ್ರಾಸಾಗಿತ್ತು. ಅಂಥ ಟೈಮಲ್ಲಿ ಅದು ಅವನು ಸಾವನ್ನು ಅಪ್ಪಿದಾನ. ಆ ಸಾವನ್ನಪ್ಪಿದಂಥ ಇನ್ನೊಬ್ಬ ಚಿಕ್ಕಮ್ಮ ಅನ್ನಂಥ 30 ವರ್ಷದ ಒಬ್ಬ ಹೆಣ್ಮಗಳು ಅವರು ಸ್ನೇಹ ಪೈಟಿಯಿಂದ ಅಡ್ಮಿಟ್ ಆಗಿದ್ದರು. ಅಡ್ಮಿಟ್ ಆದಂಥ ಅವ್ರು ಬರೋಂಥ ಟೈಮಲ್ಲಿ ಭಾಳಷ್ಟು ವಿಷ ಆಗಿರೋ ಕಾರಣ ಆಸ್ಪತ್ರೆಗೆ ಬಂದ ನಂತರ ಅವರು ಡೆತ್ ಆಗಿದ್ದಾರೆ. ಆ ಸಮಯಕ್ಕಿಂತ ನಾನು ಕರೆಂಟ್ ಹೋಗಿದ್ದಂತೆ 3-4 ಸಾರಿ ನಾನು ಕೂಡ ಮಾತಾಡಿದ್ದೀನಿ. ನಾನು ಅಲ್ಲಿದ್ದಂಥ ವಿಮ್ಸ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ನಾನು ಪದೇ ಪದೇ ಈ ವಿಷಯ ಗೊತ್ತಾದ ನಂತರ ರಾತ್ರಿಯೆಲ್ಲ ಕೂಡ ನಾನು ಅವ್ರ ಹತ್ರ ಮಾತಾಡ್ತಾನೆ, ಇದು ಹಿಂಗೆ ಆಗಿದೆ, ಕರೆಂಟ್ ಹೋಗಿದೆ, ಬೆಳಗ್ಗೆ ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪತ್ರಿಕೆಗಳಲ್ಲಿ ಬಂದಿದ್ದಂಥ ಮಾತುಗಳು, ನಾನು ರಾತ್ರಿಯಿಂದನೇ ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿದ್ದೀನಿ. ಕಾಂಟ್ಯಾಕ್ಟಲ್ಲಿ ಇದ್ದಂಥ ಟೈಮ್ಲೂ ಅವ್ರು ಹೇಳಿದಂಥ ವಿಚಾರ ಒಂದೇ ಅನ್ನೋರೇ, ನಾವು ಖಂಡಿತವಾಗಿ ಕರೆಂಟ್ ಹೋಗ್ತಿರ್ತದೆ, ಬರ್ತಿರ್ತದೆ. ಆಲ್ರೆಡಿ ನಾವು ಎಲೆಕ್ಟ್ರಿಷಿಯನ್ ಕೂಡ ಕೆಲಸ ಮಾಡ್ತಾರೆ, ಅಲ್ಲಿ ವೈರ್ ಏನೋ ಕೆಲವೊಂದು ಡ್ಯಾಮೇಜ್ ಆಗಿದೆ, ಹಳೆ ವೈರ್ಸ್ ಇದು ಎಲ್ಲ ಡ್ಯಾಮೇಜ್ ಆಗಿದೆ, ದಯವಿಟ್ಟು ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಇದನ್ನು ಸರಿಪಡಿಸ್ಕೋಬೇಕಂದಂಥ ಟೈಮಲ್ಲಿ ಇವೆರಡು ವಿಚಾರಗಳು ಬಂದದ್ದು. ಎರಡು ಏನು ಡೆತ್ ಆಗಿದೆ, ಇದ್ರ ವಿಚಾರ ಬಂದಂಥ ಟೈಮಲ್ಲಿ ಇದು 100% ಆಗಿ ನಮ್ಮ ಕರೆಂಟ್ ಫೇಲ್ಯೂರಿಂದ ಅವರು ಡೆತ್ ಆಗಿದ್ದಂಥದ್ದು ಅಲ್ಲ. ಆಲ್ರೆಡಿ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿದ್ದಂಥ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಕರೆಂಟ್ ಹೋಗಿದ್ದಕ್ಕಿಂದ ಡೆತ್ ಆಗಿದ್ದಂಥದ್ದಲ್ಲ, ಅಲ್ಲಿ ಬ್ಯಾಕಪ್ ಕೂಡ ಇದೆ, ಜನರೇಟರ್ ಬ್ಯಾಕಪ್ ಕೂಡ ಇದೆ, 1.5 ಗಂಟೆ ಬ್ಯಾಕಪ್ ಇರ್ತದೆ. ಆಲ್ರೆಡಿ ಬ್ಯಾಕಪ್ ಇದ್ದು ಜನರೇಟರ್ ಕೂಡ ಕೆಲಸ ಮಾಡ್ತಾ ಇದೆ. ಆ ಕರೆಂಟ್ ಹೋದ ತಕ್ಷಣ ಜನರೇಟರ್ ಬ್ಯಾಕಪ್ನಿಂದ ಕೆಲಸ ಮಾಡ್ತಿತ್ತು, ಅದು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಬೇರೆ ತ್ರಾಸಿಂದ ಅವರು ಡೆತ್ ಆಗಿರೋ ಕಾರಣ ದಯವಿಟ್ಟು ಕರೆಂಟಿಂದ ಡೆತ್ ಆಗಿಲ್ಲ ಅಂದ್ರೆ ಸದನದ ನಾನು ಮಾಹಿತಿ ತೊರಮರುತ್ತೆ, ಕೆಲಸ ಮಾಡ್ತೇನೆ. ಜನರೇಟರ್ ಬಾಡಿಗೆಯಲ್ಲಿ ತಗೊಂಡಿದ್ದಾರೆ ಸರ್, ಜನರೇಟರ್ ಬಾಡಿಗೆಯಲ್ಲಿದೆ, ಅದು ಸ್ವಂತ ಜನರೇಟರ್ ಇಲ್ಲ. ಈಗ ರಾಮ್ ಒಂದ್ ನಿಮಿಷ, ರಾಮುಲು ಅವರು ಸರ್ಕಾರದ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಮೌಲಾ ಹುಸೇನ್ ಇವರಿಗೆ 35 ವರ್ಷ, ಸುಮಾರು 35 ಪತ್ರಿಕೆಯಲ್ಲಿ ಬಂದಿರೋದು, 35 ವರ್ಷ. ಚಿಟ್ಟೆಮ್ಮ 30 ಇಯರ್ಸ್ ಓಲ್ಡ್, 30 ವರ್ಷ. ಹಾಗೂ ಚಂದ್ರಮ್ಮ 65 ವರ್ಷ ಅಂತ ಗುರುತಿಸಲಾಗಿದೆ. ಮೌಲಾ ಅವರಿಗೆ ಮೂತ್ರಪಿಂಡ ಸೇರಿದಂತೆ ಗಂಭೀರ ಸಮಸ್ಯೆಗಳಿದ್ದೋ ಅದನ್ನು ಹೇಳಿದ್ದಾರೆ ಪತ್ರಿಕೆಯಲ್ಲಿ. ಚಿಟ್ಟೆಮ್ಮ ಅವರಿಗೆ ಹಾವು ಕಡಿದಿತ್ತು. ಸೆಪ್ಟಿಕ್ನಿಂದ ಬಳಲುತ್ತಿದ್ದ ಚಂದ್ರಮ್ಮ ವೆಂಟಿಲೇಟರ್ನಲ್ಲಿ ಇರಲಿಲ್ಲ ಅಂತ ಇವರು ಹೇಳಿದ್ದಾರೆ. ವೆಂಟಿಲೇಟರ್ ಕೆಲಸ ಮಾಡಿದ್ರೆ ಮಾಡಿಲ್ಲ ಅನ್ನೋದು, ವಿದ್ಯುತ್ ಇರಲಿಲ್ಲ. ಎಲ್ಲಿಂದ ಎಲ್ಲಿಗೆ, ಇದು ಆಸ್ಪತ್ರೆ ಮೂಲಗಳು ಹೇಳಿರೋ ಪ್ರಕಾರ 9:30 ಒಬ್ಬರು, 9:30 ಮತ್ತೊಬ್ಬರು ರೋಗಿ ಮೃತಪಟ್ಟರು ಎಂದು ವಿಮ್ಸ್ ಮೂಲಗಳು ತಿಳಿಸಿವೆ. 9:30 ಒಬ್ಬರು, 9:30 ಮತ್ತೊಬ್ಬರು ಸತ್ತಿದ್ದಾರೆ.
ಎಂಟು ಇಪ್ಪತ್ತರಿಂದ ಹತ್ತು ಗಂಟೆವರೆಗೆ ಕರೆಂಟ್ ಹೋಗಿತ್ತು. ಎಂಟು ಇಪ್ಪತ್ತರಿಂದ ಹತ್ತು ಗಂಟೆವರೆಗೆ ಕರೆಂಟ್ ಹೋಗಿತ್ತು. ಆ ಟೈಮ್ನಲ್ಲಿ ಜನರೇಟರ್ ಕೆಲಸ ಮಾಡ್ತಾ ಇರಲಿಲ್ಲ, ವಿದ್ಯುತ್ ಇಲ್ಲದೆ ಇರೋದ್ರಿಂದ ಜನರೇಟರ್ ಇಲ್ಲದಿರೋದ್ರಿಂದ ವೆಂಟಿಲೇಟರ್ ಕೆಲಸ ಮಾಡಿಲ್ಲ. ಬಿಕಾಸ್ ಆಫ್ ದಿ ನಾನ್ ಫೇಲ್ಯೂರ್ ಆಫ್ ದಿ ವೆಂಟಿಲೇಟರ್, ಬಿಕಾಸ್ ಆಫ್ ದಿ ನಾನ್ ಸಪ್ಲೈ ಆಫ್ ದಿ ಕರೆಂಟ್, ಬಿಕಾಸ್ ಆಫ್ ದಿ ಫೇಲ್ಯೂರ್ ಆಫ್ ದಿ ಜನರೇಟರ್, ಅವರು ಮೂರು ಜನ ಸತ್ತಿದ್ದಾರೆ. ಯಾರು ಹೊಣೆ ಇದಕ್ಕೆ? ಅವರು ಸೂಪರಿಂಟೆಂಡೆಂಟ್ ಹೇಳಿದ್ರೆ ಸತ್ಯ ಅಲ್ಲ. ಲೆಟ್ ದೇರ್ ಬಿ ಎನ್ ಇನ್ಕ್ವೈರಿ ಅಬೌಟ್ ದಿಸ್. ಕರೆಂಟ್ ಹೋಗಿರೋದು ಸತ್ಯ, ಕರೆಂಟ್ ಹೋಗಿರೋದು ಸತ್ಯ. ಜನರೇಟರ್ ಬೇರೆ ಜನರೇಟರ್ ಮಾಡ್ಕೋಬೇಕಲ್ವಾ? ವೆಂಟಿಲೇಟರ್ಗಳು ಇಟ್ಕೊಂಡು, ಐಸಿಯುನಲ್ಲಿ ಇಟ್ಕೊಂಡು, ಐಸಿಯುನಲ್ಲಿ ರೋಗಿಗಳಿರ್ತಾರೆ. ಜನರೇಟರ್ ಇಲ್ಲಿ ಅವ್ರು ಹೆಂಗಾಗ್ತದೆ, ನಡೀತದೆ? ಸರ್ಕಾರ ಕೊಡ್ತಾ ಇದೀವಿ, ಅವ್ರನ್ನ ಕಳಿಸ್ತೇವೆ, ನೀವು ಹೇಳಿದವ್ರನ್ನ ಕಳ್ಸಕ್ಕಾಗೋದಿಲ್ಲ. ದಿ ಕನ್ಸರ್ನ್ ಆಫೀಸರ್ ಶುಡ್ ಬಿ ಹೇಲ್ಡ್ ರೆಸ್ಪಾನ್ಸಿಬಲ್. ದಿ ಗವರ್ನಮೆಂಟ್ ಹ್ಯಾಸ್ ಟು ಬೇರ್ ದಿ ರೆಸ್ಪಾನ್ಸಿಬಿಲಿಟಿ. ಇದನ್ನ ಹೇಳಿದ್ರೆ ಇಲ್ಲ, ಸೂಪರಿಂಟೆಂಟ್ ಇವ್ರು ಹೇಳಿದ್ದಾರೆ, ಆಸ್ಪತ್ರೆ ಸೂಪರಿಂಟೆಂಟ್ ಹೇಳಿದ್ದಾರೆ, ನಿರ್ದೇಶಕರ ಜೊತೆ ನಾನು ಸತತವಾಗಿ ಮಾತಾಡ್ತಾ ಇದ್ದೀನಿ, ಅದು ಇರಲಿಲ್ಲ. ಎಂಟು ಇಪ್ಪತ್ತರಿಂದ ಹತ್ತು 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 ಗಂಟೆವರೆಗೆ ಇರಲಿಲ್ಲ, ಹತ್ತು ಗಂಟೆವರೆಗೆ ಇರಲಿಲ್ಲ. ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ ನಿಮಿಷ, ಒಂದ್ ನಿಮಿಷ ರೀ ಯುಟಿ, ಎಲ್ಲರೂ ಎದ್ ನೀತಿ ಎಲ್ಲ ಒಪ್ಪಿಕೊಂಡು ಪರಿಹಾರ ಜನರೇಟರ್ ಫೇಲ್ ಆದಂತ ಟೈಮ್ ಯುಪಿಎಸ್ ಕೂಡ ಕೆಲಸ ಮಾಡಿದೆ ಒಂದೂವರೆ ತಾಸು, ಯುಪಿಎಸ್ ಕೂಡ ಒಂದೂವರೆ ತಾಸು ಕೆಲಸ ಮಾಡಿದೆ. ಅದು ಕರೆಂಟ್ ಫೇಲ್ಯೂರ್ ಇಂದ ಸತ್ತಿದ್ದಂತ ಅಲ್ಲ, ಕರೆಂಟ್ ಫೇಲ್ಯೂರ್ ಇಂದ ಸತ್ತಿದ್ದಂತ ಚೆಲ್ಲಾಟ ಆಡಬಾರದು. ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಸೌಂಡ್ ಜೊತೆ ಚೆಲ್ಲಾಟ ಮಾಡೋದು ಇದು ಕೇವಲ ಕರೆಂಟ್ ಇಲ್ಲದೆ ಹೋದ್ರೆ ಬಳಕೆ ಮಾಡಿ ಜನರೇಟರ್ ಕೆಲಸ ಮಾಡಿದ್ರೆ ಒಪ್ಕೊಳ್ಳಿ, ಅವ್ರಿಗೆ ಸರ್ ಮಾಡ್ತಕ್ಕಂತ ಕೆಲಸ ಮಾಡಲಿ, ಅವ್ರು ಪರಿಹಾರ ಕೊಡ್ಲಿ. ಸಾವು ಜೊತೆ ಚೆಲ್ಲಾಟ ಆಡಬಾರದು. ಈಗ ನಿಮಿಷ ಈಗ ಸರ್ಕಾರದಿಂದ ಏ ಒಂದ್ ನಿಮಿಷ ತಡ್ರಿ, ಏ ಎಲ್ಲರೂ ಎದ್ದಿತ್ಕೊಂಡು ಏನ್ರಿ ಇದು ಸಂತೆಯಲ್ಲಿ ಮಾಡ್ದಾಗ ಮಾಡ್ತೀರಿ, ಒಂದ್ ನಿಮಿಷ ಕುತ್ಕೊಳ್ರಿ. ಈಗ ಮಾಧವಸ್ವಾಮಿ ಅವರು ಈಗಿರೋ ವಿಷಯ ಇಷ್ಟೇ, ಜನರೇಟರ್ ಕೆಲಸ ಮಾಡಿರ್ಲಿಲ್ಲ ಅಂತ ಈಗ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ.